ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಾನು ಕಾಂಟ್ಯಾಕ್ಟ್ ಲೆನ್ಸ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಸೊ ನಿಮ್ಮ ಪ್ರಶ್ನೆ ಆಗಿದ್ದು ಇದನ್ನು ಹೇಗೆ ಯೂಸ್ ಮಾಡ್ತೀನಿ, ಯಾವ ರೀತಿ ಯೂಸ್ ಮಾಡಬೇಕು, ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಗಿರುತ್ತೆ, ಸೇಫಾ, ಹಲವಾರು ಪ್ರಶ್ನೆ ಆಯಿತು, ಇದರ ಕಾಸ್ಟ್ ಎಷ್ಟು ಅಂತ ಪ್ರತಿಯೊಂದು ನಿಮ್ಮ ಪ್ರಶ್ನೆಗೆ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ನ ತಿಳಿಸ್ತೀನಿ. ಹೇಗೆ ಹಾಕೋದು ಡೆಮಾನ್ಸ್ಟ್ರೇಷನ್ ಮಾಡಿ ಕೂಡ ತೋರಿಸ್ತೀನಿ. ವೆರಿ ಈಸಿ ಆಗಿದೆ, ಬಟ್ ಕೆಲವೊಂದು ವಿಚಾರನ ನೆನಪಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ತಡ ಮಾಡದೆ ಈ ಒಂದು ಬ್ಲಾಗ್ನ ಶುರು ಮಾಡೋಣ. ಸೊ ನನ್ನ ಫ್ರೆಶ್ ಫೇಸ್ ಇಲ್ಲಿದೆ. ಬಾಡಿನಲ್ಲಿ ಪ್ರತಿಯೊಂದು ಪಾರ್ಟ್ಸ್ ತುಂಬಾನೇ ಮುಖ್ಯ, ಅದರಲ್ಲಿ ಕಣ್ಣಂತೂ ತುಂಬಾನೇ ಸೂಕ್ಷ್ಮವಾದಂತಹ ಒಂದು ಪಾರ್ಟ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಸ್ಟೈಲಿಶ್ ಆಗಿ ಮೇಕ್ ಓವರ್ ಎಲ್ಲ ಕೊಡಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಅದನ್ನ ಕಾಪಾಡ್ಕೊಳ್ಬೇಕು. ನ್ಯೂ ಟೆಕ್ನಿಕ್ಸ್ ಅಂಡ್ ಟ್ರೆಂಡ್ಸ್ ಜೊತೆಗೆ ಫ್ಯಾಷನ್ ಚೇಂಜ್ ಆಗುತ್ತೆ. ಈ ಫ್ಯಾಷನ್ ಸೆನ್ಸ್ ಚೇಂಜ್ ಆದಾಗ ಹೆಲ್ತ್ ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಸೊ ಇದೀಗ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಕೈ ತುಂಬಾನೇ ಕ್ಲೀನ್ ಆಗಿರಬೇಕು. ಅಂದ್ರೆ ಯಾವ್ದಾದ್ರೂ ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ನೀವು ಮುಖನ ವಾಶ್ ಮಾಡಬೇಕು. ಅದರ ಜೊತೆಗೆ ಅದೇ ಟೈಮ್ ಅಲ್ಲಿ ನೀವು ಕೈನ ತುಂಬಾನೇ ನೀಟ್ ಆಗಿ ಕ್ಲೀನ್ ಕೂಡ ಮಾಡಬೇಕಾಗುತ್ತೆ. ಫೇಸ್ ವಾಶ್ ಅಂಡ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಡರ್ಮಾ ವೈವೋರಾ ಒಂದು ಹೈಡ್ರೋ ಕ್ಲೆನ್ಸರ್. ಇದು ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಯಾರಾದ್ರೂ ಯೂಸ್ ಮಾಡಬಹುದು. ಬೇಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ, ಆದ್ರೆ ಇವಾಗ ಮೇಕಪ್ ಮಾಡೋದಲ್ಲ, ಮಾಯಿಶ್ಚರೈಸರ್ ಹಚ್ಚೋದಲ್ಲ, ಏನು ಮುಟ್ಟಬಾರ್ದು. ಬಿಕಾಸ್ ಕೈ ಕ್ಲೀನ್ ಇದೆ, ಇದೇ ಕೈಯಿಂದ ನೀವು ಮುಟ್ಟಬೇಕಾಗಿರೋದು ಒಂದೇ ವಸ್ತು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲೆನ್ಸ್. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಫ್ರೆಶ್ ಲುಕ್ ಅವರ ಕಾಂಟ್ಯಾಕ್ಟ್ ಲೆನ್ಸ್. ಇದು ನನಗೆ ಎಲ್ಲಿ ನಾನಿರೋ ಕಡೆಯಲ್ಲಿ ಸಿಕ್ತು, ಯು ಐ ನಲ್ಲಿ ಸಿಕ್ತು. ಇಂಡಿಯಾದಲ್ಲಿ ನಿಮಗೆ ಹಲವಾರು ರೀತಿಯ ಬ್ರ್ಯಾಂಡ್ ಸಿಗುತ್ತೆ. ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಬಂದ್ಬಿಟ್ಟು ಡೈಲಿ ಯೂಸ್ದು. ಇದರಲ್ಲಿ ಹಲವಾರು ರೀತಿದ್ ಬರುತ್ತೆ, ಮಂತ್ಲಿ ಯೂಸ್, ತ್ರೀ ಮಂತ್ಸ್ ಯೂಸ್, ಡೈಲಿ ಯೂಸ್ದು. ನಾನು ಯಾಕೆ ಡೈಲಿ ಯೂಸ್ ತಗೊಂಡಿದ್ದೀನಿ ಅಂದ್ರೆ ಇದು ಪವರ್ ಇಲ್ಲ, ಇದಕ್ಕೆ ನನಗೆ 0.5 ಪವರ್ ಇದ್ರೂ ಐ ಕ್ಯಾನ್ ಮ್ಯಾನೇಜ್ ಪವರ್ ಇಲ್ದೇ ಇರೋದು ಹಾಕಿದ್ರೆ. ಸೊ ದಿಸ್ ಇಸ್ ವಿದೌಟ್ ಪವರ್, ಇದರಲ್ಲಿ 10 ಬರುತ್ತೆ. ಅಂಡ್ ನಾನು ಆಲ್ರೆಡಿ 2 ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಇವಾಗ 6 ಇದೆ, ಅಂದ್ರೆ ಇನ್ನ 3 ಸತಿ ಯೂಸ್ ಮಾಡಬಹುದು. ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಇದರ ಸೊಲ್ಯೂಷನ್ ಅಲ್ಲಿ ಆಲ್ರೆಡಿ ಲೆನ್ಸ್ ನ ಹಾಕಿರ್ತಾರೆ. ರೈಟ್ ಐ, ಲೆಫ್ಟ್ ಐ ಅಂತ ಏನೂ ಇಲ್ಲ. ಅಂಡ್ ನೀವು ತಗೋಬೇಕಾದ್ರೆ ಮುಖ್ಯವಾಗಿ ಎಕ್ಸ್ಪೈರಿ ಡೇಟ್ ಕೂಡ ನೋಡಿ. ಸೊಲ್ಯೂಷನ್ ಅದರೊಳಗಡೆ ಲೆನ್ಸ್ ಇದೆ. ನಾನು ತಗೊಂಡಿರೋದು ಮಿಸ್ಟಿಕ್ ಹೇಜಲ್ ಕಲರ್. ಇದನ್ನ ಹೇಗೆ ಹಾಕೋದು ಅಂದ್ರೆ ಈ ರೀತಿ ಓಪನ್ ಮಾಡಬೇಕು. ಇಲ್ಲಿ ಲೆನ್ಸ್ ಇರುತ್ತಲ್ಲ, ಈ ಲಿಕ್ವಿಡ್ ಇರುತ್ತಲ್ಲ, ಅದನ್ನ ಸ್ವಲ್ಪ ತೆಗಿಬೇಕು ಈ ತರ ತಗೊಂಡ್ಬಿಟ್ಟು ನಿಮ್ ಕೈಗೆ ಇಲ್ಲಿ. ಓಕೆ, ಅದಾದ್ಮೇಲೆ ಈ ಲೆನ್ಸ್ ನ ಈ ರೀತಿ ತೆಗಿರಿ. ಲೆನ್ಸ್ ಇಲ್ಲಿದೆ ಕೈನಲ್ಲಿ, ಅದನ್ನ ಇಲ್ಲಿ ಇಡ್ತಾ ಇದ್ದೀನಿ ನಾನು. ತುಂಬಾ ತೆಳ್ಳಗಿರುತ್ತೆ ಲೆನ್ಸ್, ಇದು ಒನ್ ಡೇ ಲೆನ್ಸ್ ಅಲ್ಲ. ಸೊ ತುಂಬಾ ತೆಳ್ಳಗಿರೋ ಮೆಟೀರಿಯಲ್ ಅಲ್ಲಿ ಬರುತ್ತೆ, ಬಟ್ ಕೆಲವೊಂದು ಲೆನ್ಸ್ ಸ್ವಲ್ಪ ದಪ್ಪ ಇರುತ್ತೆ ಇದಕ್ಕಿಂತ. ಇದು ಲೆನ್ಸ್, ಇದನ್ನ ಇವಾಗ ನೀವು ಕೈನಲ್ಲಿ ಹಿಂಗಿದ್ಯಲ್ಲ ಹಿಂಗ್ ತೆಗಿತೀನಿ, ಹಿಂಗ್ ತೆಗೆದ್ಬಿಟ್ಟು ಈ ಕೈನಲ್ಲಿ ಹಿಡ್ಕೊಂಡು ಈ ತರ ಟಿಪ್ ಅಲ್ಲಿ ಇಡಬೇಕು. ಓಕೆ, ಈ ರೀತಿ ಇರಬೇಕು. ಸೆಂಟರ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಮುಟ್ಬೇಕು. ಅಂಡ್ ಹೇಗ್ ಹಾಕೋದು ಅಂದ್ರೆ ಕಣ್ಣ ಅಗಲ ಮಾಡಿ ಹೊಸದ್ರಲ್ಲಿ ಆಬ್ವಿಯಸ್ಲಿ ಕಣ್ಣಲ್ಲಿ ಸ್ವಲ್ಪ ನೀರ್ ಬರುತ್ತೆ. ಬಿಕಾಸ್ ಒಂದು ಫಾರಿನ್ ಬಾಡಿ ನಿಮ್ ಕಣ್ಣಿಗೆ ಹಾಕ್ತಾ ಇದೀರಲ್ಲ, ಹಾಗಂತ ಕಣ್ಣು ನೋವು ಬರುತ್ತೆ ಅಂತಲ್ಲ, ಏನು ನೋವು ಇರಲ್ಲ. ಫಸ್ಟ್ ಟೈಮ್ ಕಣ್ಣಿಂದ ಸ್ಲಿಪ್ ಆಯ್ತು ಲೆನ್ಸ್, ಇಲ್ಲಿ ತನಕ ಆಗ್ಲಿಲ್ಲ ಆ ತರ, ಯಾಕೆ ಅಂತ ಗೊತ್ತಿಲ್ಲ. ಆ ತರ ಸ್ಲಿಪ್ ಆದಾಗ ಮತ್ತೆ ಲೆನ್ಸ್ ನ ತೆಗೆದು ಆ ಸೊಲ್ಯೂಷನ್ ಇದೆಯಲ್ಲ ಅದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ಮತ್ತೆ ಈ ರೀತಿ ತೆಗಿಬೇಕು. ಆ ಸೊಲ್ಯೂಷನ್ ಅಲ್ಲಿ ಯಾಕೆ ಡಿಪ್ ಮಾಡಬೇಕು, ಯಾಕೆ ಖಾಲಿ ನೀರು ಯೂಸ್ ಮಾಡಬಾರ್ದು ಅಂದ್ರೆ ಅದು ನಿಮ್ಮ ಕಣ್ಣು ಲೆನ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. Let's try it again. It's okay. See? Okay? Wonderful. ನೀಟ್ ಆಗಿ ಇವಾಗ ನನ್ನ ಕಣ್ಣಲ್ಲಿ ಈ ಒಂದು ಲೆನ್ಸ್ ಕೂತಿದೆ. ಇವಾಗ ನಿಮಗೆ ಒಂದ್ ಸ್ವಲ್ಪ ಇರಿಟೇಷನ್ ಅನ್ಸ್ಬೋದು, ಬಿಕಾಸ್ ಹೊಸ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಹಾಕ್ತಾ ಇದೀರಾ, ಬಟ್ ಆಮೇಲೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಮರ್ತು ಹೋಗ್ತೀರಾ. ಬಿಕಾಸ್ ಅದು ಈಸಿಲಿ ಕಾಮ್ ಆಗಿರುತ್ತೆ. ನಿಮ್ಮ ಪವರ್ ಹೆಂಗಿರುತ್ತೆ ಕಣ್ಣದು ಅದರ ಮೇಲೆ ನಿಮಗೆ ಲೆನ್ಸ್ ಸಿಗುತ್ತೆ. ನಂದು 0.5, ಬಟ್ ನಾನು ಪ್ಲೇನ್ ಲೆನ್ಸ್ ತಗೊಂಡಿದ್ದೀನಿ ಬಿಕಾಸ್ ಟ್ರಯಲ್ ಮಾಡೋದಕ್ಕೆ ಅಂಡ್ ಕಂಫರ್ಟಿಂಗ್ ಆಗಿದೆ. ಸೊ ಇನ್ ಮುಂದೆ ನಾನು ಪವರ್ ಲೆನ್ಸ್ ಯೂಸ್ ಮಾಡ್ಬೋದು. ಇಟ್ಸ್ ಗುಡ್. ಇವಾಗ ಇನ್ನೊಂದು ಕಣ್ಣಿಗೆ ಹಾಕೋಣ. ಸೇಮ್ ಮೆಥಡ್, ಸೊಲ್ಯೂಷನ್ ಅಂಡ್ ಲೆನ್ಸ್. ಇನ್ನೊಂದು ಕಣ್ಣಿಗೆ ಹಾಕೋದಕ್ಕೆ ನಾನು ಯೂಶ್ವಲಿ ಲೆಫ್ಟ್ ಹ್ಯಾಂಡ್ ನ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಅದು ಈಸಿಲಿ ಆಗುತ್ತೆ ಅಂತ. ಓ, ಮೆಥಡ್ ಹೇಗೆ ಅಂತ ನಿಮ್ಗೆ ಹೇಳಲಿಲ್ಲಲ್ಲ. ಹಿಂಗಿದ್ಯಾ ಸೆಂಟ್ರಲ್, ಈಗ ಹೇಗೆ ಹಾಕ್ಬೇಕು ಅಂದ್ರೆ ಕಣ್ಣ ಹೀಗ ಅಗಲ ಮಾಡಬೇಕು. ಹಿಂಗೆ ಹಿಂಗೆ ಹಿಂಗೆಲ್ಲ ಆಗುತ್ತೆ, ಬಟ್ ವಿತ್ ಪ್ರಾಕ್ಟೀಸ್ ಅದು ಹೋಗುತ್ತೆ. ಸೆಂಟ್ರಿಗೆ ಹಾಕಿದೀನಿ, ಆಮೇಲೆ ಕಣ್ಣ ಐ ಬಾಲ್ಸ್ ನ ಆ ಕಡೆ ಈ ಕಡೆ ಮೂವ್ ಮಾಡಿ, ಅವಾಗ ಲೆನ್ಸ್ ಅದು ಅಡ್ಜಸ್ಟ್ ಆಗುತ್ತೆ. ಸಿ, ವೆರಿ ಈಸಿ ಆಗೋಯ್ತು ನೋಡಿ.
ಯೋಚನೆ ಇರ್ಬೋದು ಅದು ಹೆಂಗೆ ಆ ಲೆನ್ಸ್ ಹೋಗ್ಬಿಟ್ಟು ಆ ಮಧ್ಯ ಜಾಗದಲ್ಲೇ ಕುತ್ಕೊಳ್ಳುತ್ತೆ ಅಂತ. ಸೊ ಮಧ್ಯ ಜಾಗ ಇದೆಯಲ್ಲ ಆ ಬ್ಲ್ಯಾಕ್ ಕಲರ್, ಅದನ್ನು ಕಾರ್ನಿಯಾ ಅಂತ ಹೇಳ್ತೀವಿ. ಈ ಲೆನ್ಸ್ನ ಹೆಂಗೆ ತಯಾರಿ ಮಾಡ್ತಾರೆ ಅಂದರೆ ಅದನ್ನು ಹಾಕಿದಾಗ ಅದು ಅದರ ಮೇಲೇ ಹೋಗಿ ಕುತ್ಕೋಬೇಕು ಅಂತ. ಸೊ ಆ ರೀತಿ ಅದನ್ನ ಡಿಸೈನ್ ಮಾಡಿರ್ತಾರೆ. ಸೊ ಅದು ಅದ್ರ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ, ಬೇರೆ ಎಲ್ಲೂ ಹೋಗಿ ಕುತ್ಕೊಳ್ಳೋ ಚಾನ್ಸೇ ಇಲ್ಲ. ಹಾಕೋದಕ್ಕೆ ಒಂದೇ ಒಂದು ನಿಮಿಷ ತಗೊಳ್ಳುತ್ತೆ, ತೆಗೆಯೋದಕ್ಕೂ ಒಂದೇ ಒಂದು ನಿಮಿಷ ತಗೊಳ್ಳುತ್ತೆ. ಅದನ್ನು ಡೆಫಿನೆಟ್ ಆಗಿ ನಿಮಗೆ ತೋರಿಸ್ತೀನಿ. ಲೆನ್ಸ್ ಹಾಕಿದಾಯ್ತು, ಇವಾಗ ನೀವು ಮಾಮೂಲಿ ಹೆಂಗೆ ಮೇಕಪ್ ಮಾಡ್ತೀರಾ ಅದೇ ರೀತಿ ಮೇಕಪ್ ಮಾಡ್ಬೋದು. ನಾನು ನಿಮಗೆ ಲೆನ್ಸ್ ಬಗ್ಗೆ ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸ್ತೀನಿ. ಅದನ್ನು ಮೇಂಟೈನ್ ಮಾಡೋದು ಹೇಗೆ, ಯಾವ ರೀತಿ ಹಾಕೋಬೇಕು, ಹಾಕಿದ್ಮೇಲೆ ಯಾವ ರೀತಿ ಪ್ರೊಟೆಕ್ಷನ್ ತಗೋಬೇಕು ಎಲ್ಲ ಗೊತ್ತಾಗುತ್ತೆ. ಫೇಸ್ಗೆ ನಾನು ಸಿರಮ್ ಹಾಕಿದ್ದೀನಿ, ಸೊ ದಟ್ ನೈಸ್ ಗ್ಲೋ ಎಫೆಕ್ಟ್ ಸಿಗುತ್ತೆ ಅಂತ. ಅದೇ ರೀತಿಯಲ್ಲಿ ನಾನು ನ್ಯೂಟ್ರಿಡರ್ಮ್ ಅವರ ಒಂದು ಮಾಯಿಶ್ಚರೈಸರ್ ಅನ್ನು ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ಪ್ರತಿ ಸತಿ ನಾನು ಹೇಳೋ ಮಾತೇ ಇದು, ನನ್ನ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿರೋ ಮೇಕಪ್ ಫಿನಿಶ್ ನನಗೆ ಇದ್ಕೊಡುತ್ತೆ ಅಂತ. ಸೊ ಈ ಪ್ರಾಡಕ್ಟ್ ಯಾವತ್ತಿದ್ರೂ ನನ್ನ ಮೇಕಪ್ ಕಿಟ್ಟಲ್ಲಿ ಇದೇ ಇರುತ್ತೆ. ಫೇಸ್ ವಾಶ್ ಆದ್ಮೇಲೆ ನೀವು ಮುಖ ಒರೆಸೋದಕ್ಕೆ ಕಾಟನ್ ಟವೆಲ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಅದರಲ್ಲಿ ಯಾವುದೇ ರೀತಿಯಾದಂಥ ಥ್ರೆಡ್ ನಿಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ನೀವು ಲೆನ್ಸ್ನ ತಗೊಂಡಾದಾಗ ಯಾವುದೇ ರೀತಿಯ ಥ್ರೆಡ್ ಅದಕ್ಕೂ ಹೋಗಲ್ಲ. ಸೊ ಇಟ್ಸ್ ವೆರಿ ಸೇಫ್. ಬಟ್ ವುಲ್ಲನ್ ಬಟ್ಟೆನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಡ್ರೈ ಸ್ಕಿನ್ಸು ಸ್ವಲ್ಪ ಜಾಸ್ತಿನೇ ಹಚ್ಕೋತೀನಿ. ಲೆನ್ಸ್ ಹಾಕಿದ್ಮೇಲೆ ಭಯ ಪಡಬೇಕಾಗಿಲ್ಲ ನೋಡಿ, ನಾನು ಮಾಮೂಲಿ ಮೇಕಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಣ್ಣ ಹತ್ರನೂ ಹಿಂಗೆ ನೀವು ಪ್ರೆಸ್ ಮಾಡ್ಬೋದು. ಇಟ್ಸ್ ಆ್ಯಬ್ಸಲ್ಯೂಟ್ಲಿ ನಾರ್ಮಲ್. ಮೇಕಪ್ ಹಾಕೋ ಮುಂಚೆ ಲೆನ್ಸ್ನ ಫಸ್ಟ್ ಹಾಕಬೇಕು, ಅದೇ ರೀತಿ ಮೇಕಪ್ ತೆಗಿಯೋ ಮುಂಚೆ ಕೂಡ ಲೆನ್ಸ್ನ ಫಸ್ಟ್ ತೆಗಿಬೇಕು. ಇಲ್ಲಾಂದ್ರೆ ನೀವು ಮೇಕಪ್ ತೆಗಿಬೇಕಾದ್ರೆ ಅಕಸ್ಮಾತ್ ಆ ಮೇಕಪ್ ಪೌಡರ್ ಏನಾದರೂ ನಿಮ್ಮ ಕಣ್ಣೊಳಗಡೆ ಹೋದರೆ ಮತ್ತೆ ಅದು ಇರಿಟೇಷನ್ ಆಗುತ್ತೆ, ಕಣ್ಣು ಕೆಂಪಾಗುತ್ತೆ, ಕೆಲವ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಮೇಕಪ್ ತೆಗಿಯೋ ಮುಂಚೆನೂ ಫಸ್ಟ್ ಲೆನ್ಸ್ನ ತೆಗೆದ್ಬಿಟ್ಟು ಆಮೇಲೆ ಮೇಕಪ್ನ ತೆಗಿರಿ. ನಿಮಗೂ ಅನಿಸಿದ್ಯಾ ಕಾಂಟ್ಯಾಕ್ಟ್ ಲೆನ್ಸ್ನ ಟ್ರೈ ಮಾಡಬೇಕು ಅಂತ? ನಂತರ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಆ್ಯಂಡ್ ಐಮ್ ಶೋರ್ ಈ ವಿಡಿಯೋ ನೋಡಿ ನಿಮಗೂ ಧೈರ್ಯ ಬಂದಿರುತ್ತೆ ಇವಾಗ ಟ್ರೈ ಮಾಡೋದಕ್ಕೆ. ಬಿಕಾಸ್ ಇಟ್ಸ್ ವೆರಿ ಈಸಿ. ಸೆಕೆಗಾಲ ಅಲ್ಲ, ಇಲ್ಲಾಂದ್ರೆ ತುಂಬ ಸೆಕೆ ಇದೆ. ಸೊ ತುಂಬ ಸ್ವೆಟ್ ಆಗ್ತೀನಿ ನಾನು ಇವಾಗ. ಎ ಸಿ ಹಾಕಿದ್ರೂ ಸ್ವೆಟ್ಟಿಂಗ್ ಆಗ್ತಾವೆ. ನೂರಲ್ಲಿ ಎಷ್ಟು ಸೆಕೆ ಇರುತ್ತೋ ಗೊತ್ತಿಲ್ಲ, ಇಲ್ಲೂ ಭಯಂಕರ ಸೆಕೆ. ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಇನ್ನೊಂದು ವಿಚಾರ, ನಾನು ತಗೊಂಡಿರೋದು ಯೂಸ್ ಆ್ಯಂಡ್ ಥ್ರೋ, ಅಂದರೆ ಒನ್ ಡೇ ಯೂಸ್. ಇವತ್ತು ಓಪನ್ ಮಾಡಿ ಯೂಸ್ ಮಾಡಾಯ್ತಾ, ಅದನ್ನು ಮತ್ತೆ ನಾನು ನಾಳೆ ಯೂಸ್ ಮಾಡ್ಬೋದೇ, ಏನೂ ಆಗಲ್ಲ, ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡಿದ್ರೆ ನಿಮ್ಮ ಕಣ್ಣಿಗೆ ಅದು ಎಫೆಕ್ಟ್ ಆಗುತ್ತೆ. ನೋ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಸ್ಟೈಲ್ ವರ್ಸಸ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಆಬ್ವಿಯಸ್ಲಿ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ನಾನು ಈ ಲೆನ್ಸ್ನ ಇವತ್ತೇ ತೆಗಿತೀನಿ ಆ್ಯಂಡ್ ಡಿಸ್ಪೋಸ್ ಮಾಡ್ತೀನಿ. ಏನೂ ಇಲ್ಲ, ಲೆನ್ಸ್ ಅಂದರೆ ತೆಳ್ಳಗಾಗಿರುವ ಒಂದು ಲೇಯರ್ ಥರ ಇರುತ್ತೆ ಆ್ಯಂಡ್ ಇಟ್ಸ್ ವೆರಿ ಸೆನ್ಸಿಟಿವ್ ಆಗಿರುವಂಥ ಒಂದು ಲೇಯರ್. ಕಾಂಟ್ಯಾಕ್ಟ್ ಲೆನ್ಸ್ ಮೇಲೆ ನೀವು ಐ ಮೇಕಪ್ ಮಾಡ್ಬೋದು, ಏನಾದರೂ ಮಾಡ್ಬೋದು, ಬಟ್ ಜೆಂಟಲ್ ಆಗಿರಿ. ಇನ್ನೊಂದು ವಿಷಯ ಗೊತ್ತಾ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ನಿದ್ದೆ ಮಾಡಬಾರ್ದು. ಯಾಕಂದರೆ ನಿದ್ದೆ ಮಾಡಿದಾಗ ಕಣ್ಣು ಜಾಸ್ತಿ ಹೊತ್ತು ಕ್ಲೋಸ್ ಇರುತ್ತೆ, ಅದು ಒಂಥರ ಬ್ಲಾಕೇಜ್ ಥರ ಆಗುತ್ತೆ ಆ್ಯಂಡ್ ಏರ್ ಪಾಸ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಯಾವತ್ತೂ ಲೆನ್ಸ್ ಹಾಕೊಂಡು ನಿದ್ದೆ ಮಾಡಲೇಬಾರ್ದು. ಐ ಮೇಕಪ್ ಕಂಪ್ಲೀಟ್ ಆಯಿತು. ಅಕಸ್ಮಾತ್ ನೀವು ಕಾಂಟ್ಯಾಕ್ಟ್ ಲೆನ್ಸ್ನ 3 ತಿಂಗಳಿಗೆ ಆಗುವಷ್ಟು ತಗೋತೀರಾ ಅಂದರೆ ಪ್ರತಿ ದಿನ ಒಂದು ಲೆನ್ಸ್ನ ಸೊಲ್ಯೂಷನ್ ಚೇಂಜ್ ಮಾಡಬೇಕಂದ್ರೆ, ಈ ಲೆನ್ಸ್ ಇರುತ್ತಲ್ಲ ಇದನ್ನೇ ನೀವು ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀರಾ, ಆದರೆ ಈ ಸೊಲ್ಯೂಷನ್ ಇರುತ್ತಲ್ಲ ಇದನ್ನು ನೀವು ಪ್ರತಿದಿನ ಚೇಂಜ್ ಮಾಡ್ತಾನೆ ಇರಬೇಕು. ಆ ಸೊಲ್ಯೂಷನ್ ನಿಮ್ಗೊಂದು ದೊಡ್ಡ ಬಾಟಲಲ್ಲಿ ಅವರೇ ಕೊಡ್ತಾರೆ. ಐ ಲೆನ್ಸ್ ಹಾಕಿದಾಗ ಕಣ್ಣಿಗೆ ಕಾಜಲ್ ಹಾಕ್ಬೋದಾ? ಖಂಡಿತವಾಗ್ಲೂ ಹಾಕ್ಬೋದು. ಮತ್ತೊಂದು ಮುಖ್ಯವಾದ ವಿಷಯ, ಬಟ್ಟೆನ ಮೇಕಪ್ನ ಇನ್ನೊಬ್ಬರ ಜೊತೆ ಎಕ್ಸ್ಚೇಂಜ್ ಮಾಡ್ತೀವಿ, ಹೇ ನಿನಗೂ ಆಗುತ್ತಾ ಹಾಕೋ ನೀನು ಅಂತ. ಬಟ್ ಇದನ್ನು ನಿಮ್ಮದು 0.5 ಅವ್ರದ್ದು 0.5 ಇದೆಯಾ ಅಂತ ನಿಮ್ಮ ಲೆನ್ಸ್ನ ಇನ್ನೊಬ್ರಿಗೆ ಕೊಡಬಾರ್ದು. ಆ ಥರ ಮಾಡಿದಾಗ ನಿಮ್ಮ ಇನ್ಫೆಕ್ಷನ್ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ, ಅಕಸ್ಮಾತ್ ಅವ್ರಿಗೆ ಇನ್ಫೆಕ್ಷನ್ ಇದೆ ಅದು ನಿಮಗೂ ಬರ್ಬೋದು. ಸೊ ನೆವರ್ ಶೇರ್ ಯೋರ್ ಲೆನ್ಸ್. ಹಾಂ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆನ್ಸ್ ಹಾಕೊಂಡು ಸ್ನಾನ ಮಾಡೋದಕ್ಕೆ ಹೋಗೋದು, ಈಜಾಡೋಕೆ ಹೋಗೋದು ಅ ಬಿಗ್ ನೋ. ಬಿಕಾಸ್ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದು ನಿಮ್ಮ ಕಣ್ಣುಗಳಗಡೆ ಹೋದರೆ ಆ ಲೆನ್ಸ್ ಮೇಲೆ ಕೂತ್ರೆ ಮುಗಿತುಗತ್ತೆ. ಬಿಕಾಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ, ಕೆಲವರಿಗೆ ಇದರಿಂದ ಐ ಬ್ಲೈಂಡ್ನೆಸ್ ಕೂಡ ಆಗಿದೆ. ಅಂದರೆ ಆಮೇಲೆ ಕಣ್ಣಿನ ಒಂದು ಪವರ್ ಅತೀ ತೀರ ಕಮ್ಮಿಯಾಗಿ ಏನೂ ಕಾಣಿಸಲ್ಲ, ಆ ರೀತಿಯೆಲ್ಲ ಆಗುತ್ತೆ. ಸ್ಪೆಷಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ಹೇಳಿ, ಕ್ಲೋರಿನ್ ಹಾಕಿರ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡಾಕ್ಟರ್ಸ್ ಅಂತೂ ಹೇಳೇ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ಲೆನ್ಸ್ ತಗೋಬೇಕಾದ್ರೇ ಡಾಕ್ಟರ್ಸ್ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಲೆನ್ಸ್ ಹಾಕ್ಕೊಂಡು. ಓ, ಇಷ್ಟೊಂದೆಲ್ಲ ಇದೆಯಾ ಲೆನ್ಸ್ ಬಗ್ಗೆ, ಇಷ್ಟೊಂದು ಕಷ್ಟ ಇದ್ದರೆ ಆ ಸಾಹಸನೇ ಬೇಡಪ್ಪ ಲೆನ್ಸ್ ಬಗ್ಗೆ ಅಂತ ಯೋಚನೆ ಮಾಡೋರಿಗೆ ಖಂಡಿತವಾಗ್ಲೂ ಇಲ್ಲ, ಇಟ್ಸ್ ವೆರಿ ಈಸಿ. ಯಾಕೆ ಏನು ಅಂತ ತಿಳಿಸ್ತೀನಿ, ಬಟ್ ಅದಕ್ಕೂ ಮುಂಚೆ ನನ್ನ ಅಮ್ಮ ಒಂದು ಸ್ವಲ್ಪ ಈ ವ್ಲಾಗಲ್ಲಿ ಬರ್ತಾರಂತೆ. ಏನು ವಿಶೇಷ ಅಂತ ನೋಡೋಣ. ಹಲೋ, ಹೇಗಿದ್ದೀರೆಲ್ಲರೂ? ತುಂಬ ಸಮಯ ಆಯಿತು ನಾನು ನಿಮ್ಮನ್ನು ನೋಡಿದೆ, ಮತ್ತು ನನ್ನ ಫ್ಯಾನ್ಸ್ ಎಲ್ಲ ಉಡುಪಿಯಲ್ಲಿ ಸಿಗ್ತಾ ಇರ್ತೀರಾ, ನನ್ನ ಹತ್ರ ಮಾತಾಡ್ತೀರಾ, ನನಗೆ ತುಂಬ ಖುಷಿಯಾಗ್ತದೆ ನಿಮ್ಮನ್ನೆಲ್ಲ ನೋಡಿದಾಗ. ಸಿಕ್ಕಿದಾಗ ನನ್ನ ಹತ್ರ ಮಾತಾಡಿ ನೀವು, ಮತ್ತು ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಓದ್ತಾ ಇರ್ತೇನೆ, ತುಂಬ ಖುಷಿಯಾಗ್ತದೆ ನನಗೂ ಕೂಡ.
ಮತ್ತೆ ಫಂಕ್ಷನ್ ಎಲ್ಲ ಬಂತಲ್ಲ, ಈಗ ನನ್ನ ಮಗಳೆಲ್ಲ ಕೆಲವು ಪ್ರಾಡಕ್ಟ್ ಎಲ್ಲ ಕಳಿಸಿದಾಳೆ. ನನ್ನದೀಗ ಮೆಚೂರ್ಡ್ ಸ್ಕಿನ್ ಅಲ್ವಾ, ಹಾಗಾಗಿ ನನ್ನ ಸ್ಕಿನ್ಗೆ ಯಾವ್ದು ಬೇಕಂತ ಅವಳಿಗೆ ಗೊತ್ತಿದೆ, ಅದೇ ಕಳಿಸಿದಾಳೆ ಅವಳು. ಪಾರ್ಟಿ ವೇರ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಶೈನಿಂಗ್ ಆಗಿರುವಂತ ಸ್ಲಿಂಗ್ ಬ್ಯಾಗ್. ಅದ್ರ ಜೊತೆಗೆ ಅಮ್ಮ 24 ಗಂಟೆ ಅಡುಗೆನಲ್ಲಿ ಬಿಜಿ ಇರ್ತಾರೆ, ಸೊ ಮಮ್ಮಿ ದ ಡಾಬಾ ಅನ್ನೋ ಬೋರ್ಡ್. ಅದ್ರ ಜೊತೆಗೆ ಹಲವಾರು ಮೇಕಪ್ ಪ್ರಾಡಕ್ಟ್ಸ್, ಇದರಲ್ಲಿ ನ್ಯೂಟ್ರಿಡಮ್ ಮುಖ್ಯವಾಗಿ ಕಳಿಸಿದ್ದೀನಿ, ಬಿಕಾಸ್ ಅವ್ರ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಅದು ಸೆಟ್ ಆಗುತ್ತೆ ಅಂತ. ಹಾಗೇನೆ ಫೌಂಡೇಶನ್ ಫ್ರಮ್ ಮೇಬ್ಲಿನ್, ಫಿಟ್ ಮೀ, ಕೆಲವೊಂದು ನೇಲ್ ಪಾಲಿಶಸ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಅಮ್ಮನಿಗೆ ಕಳಿಸಿರುವಂಥ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ, ನಿಮ್ಮ ಅಮ್ಮಂದ್ರಿಗೂ ಗಿಫ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಇಲ್ಲಿ ಬಂದ್ಮೇಲೆ ಅಮ್ಮನ ನೆನಪಿಲ್ವಾ, ಅಮ್ಮನಿಗೆ ನಾನು ಕಳಿಸೇ ಇಲ್ವಾ, ಯಾಕೆ ಅಮ್ಮನಿಗೆ ಖಂಡಿತವಾಗ್ಲೂ ನಾನು ಕಳಿಸಿದ್ದೀನಿ. ಅವ್ರ ಜೊತೆ ಪ್ರತಿದಿನ ಮಾತಾಡ್ತೀನಿ, ಅಮ್ಮ ಅಂದರೆ ಮರೆಯೋದಕ್ಕೆ ಸಾಧ್ಯನೇ, ಡೆಫಿನೆಟ್ಲಿ ನಾಟ್. ಕಷ್ಟ ಆಗಲಿ ಸುಖ ಆಗಲಿ, ನಾನು ಅವ್ರ ಜೊತೆ ಪ್ರತಿದಿನ ಸಿಟ್ ಮಾಡ್ಕೊಳ್ಳೋದು, ಪ್ರೀತಿಯಿಂದ ಮಾತಾಡೋದು, ತರಲೆ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ ನನ್ನ ಮೂಡ್ ಇದ್ದಂಗೆ. ಫೈನಲ್ ಲುಕ್ ಹೇಗಿದೆಯಾ ಅಂತ ತಪ್ಪದೇ ತಿಳಿಸಿ. ತಡ, ನನ್ನ ನೀವು ಐದರ್ ಹೆವಿ ಜ್ಯುವೆಲ್ರಿ ಪೀಸಸ್ ಅಲ್ಲಿ ನೋಡ್ತೀರಾ ಅಥವಾ ಡೇಂಟಿ ನೆಕ್ ಪೀಸಸ್ ಅಲ್ಲಿ ನೋಡ್ತೀರಾ. ಇವತ್ತು ನಾನು ಸ್ಟೋನ್ ವರ್ಕ್ ಅಲ್ಲಿ ಇರುವಂತಹ ಜ್ಯುವೆಲ್ರಿ ಪೀಸಸ್ ಆಯ್ಕೆ ಮಾಡಿದೀನಿ. ಒಂದು ಚೇಂಜ್ ಇರಲಿ, ಡಿಫ್ರೆನ್ಸ್ ಇರಲಿ, ಲೆಟ್ಸ್ ಕೀಪ್ ಟ್ರೈಯಿಂಗ್ ಅಂಡ್ ಎಕ್ಸ್ಪೆರಿಮೆಂಟಿಂಗ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಈ ಒಂದು ಲೆನ್ಸ್ ಕಿಟ್ಗೆ ಎಷ್ಟು ಕಾಸ್ಟ್? ಇದಕ್ಕೆ ನನಗೆ 1400 ಆಗಿದೆ, ಅಂದರೆ 5 ಟೈಮ್ಸ್ ಯೂಸ್ ಮಾಡ್ಬೋದು ಇದನ್ನು ನಾನು. ಬಟ್ ನಿಮಗೆ ಇಂಡಿಯಾದಲ್ಲಿ 600 ರುಪೀಸ್, 700 ರುಪೀಸ್ಗೂ ಸಿಗುತ್ತೆ. ಐ ಆಮ್ ನಾಟ್ ಶೂರ್ ಕಮ್ಮಿನಲ್ಲಿ ಎಷ್ಟು ಬಜೆಟ್ ಇರುತ್ತೆ ಅಂತ, ಬಟ್ 50 ರೂಪಾಯಿಗೆ 100 ರೂಪಾಯಿಗೆಲ್ಲ ಸಿಗುತ್ತೆ. ಪ್ಲೀಸ್ ಡೋಂಟ್ ಟ್ರೈ ಇಟ್, ಬಿಕಾಸ್ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಬೇಕು. ನಿಮ್ಮ ಕಣ್ಣಿಗೆ ಯೂಸ್ ಮಾಡ್ತಾ ಇದ್ದೀರಲ್ಲ, ನಾನು ಮಿಸ್ಟಿ ಹೇಝಲ್ ಈ ಒಂದು ಲೈಟ್ ಶೇಡ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಇದು ಸೂಟ್ ಆಗುತ್ತಾ ನೋಡೋಣ ಅಂತ. ಡೆಫಿನೆಟ್ ಆಗಿ ನೆಕ್ಸ್ಟ್ ಟೈಮ್ ನಾನು ಗ್ರೇ ಟ್ರೈ ಮಾಡ್ತೀನಿ, ಪರ್ಪಲ್ ಗ್ರೀನ್ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಇಲ್ವೋ ಅಂತ. ಬಟ್ ವಿ ಕ್ಯಾನ್ ಟ್ರೈ, ದರ್ಸ್ ನೋ ಹಾರ್ಮ್ ಇನ್ ಟ್ರೈ. ನಾನು ನಿಮಗೆ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಕೆಲವೊಂದು ಸೂಕ್ಷ್ಮತೆಯ ವಿಚಾರಗಳನ್ನ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಅದ್ರ ಜೊತೆಗೆ ಇದು ಮೇಂಟೈನ್ ಮಾಡೋದು ತುಂಬಾನೇ ಈಸಿ, ಕಷ್ಟವಾದಂಥ ಕೆಲಸ ಅಲ್ಲ. ಪ್ರತಿದಿನ ಬೆಳಿಗ್ಗೆ 1 ನಿಮಿಷ ಬೇಕು, ರಾತ್ರಿ 1 ನಿಮಿಷ ಬೇಕು, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಲ್ಲ ಅದೇ ರೀತಿ. ಬಟ್ ಲೆನ್ಸ್ ಇದೆಯಂತ ನಿಮ್ಮ ಕನ್ನಡಕನ ಸೈಡ್ಗೆ ಹಾಕ್ಬೇಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಅದು ಯಾವತ್ತೇ ಇದ್ರೂ ಲೋ ಬಜೆಟ್ ಮೇಂಟೆನೆನ್ಸ್ ಅಲ್ವಾ, ಇದು ಸ್ವಲ್ಪ ಹೈ ಬಜೆಟ್ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಚೇಂಜ್ ಮಾಡ್ತಾ ಇರಬೇಕು, ಪ್ರತಿ ತಿಂಗಳು ನೀವು ಇಷ್ಟೇ ಬಜೆಟ್ ಅಂತ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು ಲೆನ್ಸ್ಗೆಲ್ಲ. ಸೊ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಲೆನ್ಸ್ ತಗೊಂಡ್ಮೇಲೆ. ಆಬ್ವಿಯಸ್ಲಿ ಆ ಕನ್ನಡಕ ಅನ್ನೋದು ಆ ಒಂದು ಎಕ್ಸ್ಟ್ರಾ ಲೇಯರ್ ಬರಲ್ಲ ನಮ್ಮ ಮುಖದ ಮೇಲೆ, ಸೊ ಆರಾಮದಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದು ಕಲರಲ್ಲಿ ಬರುತ್ತೆ, ಬಟ್ ಮಾಮೂಲಿ ಪ್ಲೇನ್ ಕಲರ್ ಇಲ್ಲದೇ ಇರೋದ್ರಲ್ಲೂ ಬರುತ್ತೆ. ಓ, ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಐಲೆನ್ಸ್ ಹಾಕಬೇಕಾದ್ರೆ ಪ್ರಾಕ್ಟೀಸ್ ಇಲ್ಲದೆ ಇರೋರು ಉದ್ದದ ನೇಲ್ಸ್ ಇದ್ರೆ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಹಾಕ್ತಿರಲ್ಲ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ನೇಲ್ಸ್ ಕಣ್ಣಿಗೆ ಟಚ್ ಆದ್ರೆ ತುಂಬಾ ನೋವಾಗುತ್ತೆ. ಸೊ ಅದೊಂದು ನೆನಪಲ್ಲಿ ಇಟ್ಕೋಬೇಕು. ಇವಾಗ ಲೆನ್ಸ್ನ ಹೇಗೆ ತೆಗೆಯೋದು ಅದನ್ನ ಕೂಡ ತೋರಿಸ್ತೀನಿ. ನಾನು ಹೊರಗಡೆ ಹೋಗಿದ್ದೆ, ಆಲ್ಮೋಸ್ಟ್ 8 hours ಈ ಒಂದು ಲೆನ್ಸ್ನ ಹಾಕಿದ್ದೆ, ನೋ ಇರಿಟೇಷನ್ ಏನೂ ಆಗಿಲ್ಲ, ಹಂಗೆ ಇದೆ. ಸೊ ಈ ಲೆನ್ಸ್ನ ತೆಗಿಯೋದು ಹೇಗೆ ಅಂತ ನೋಡ್ಕೊಳ್ಳಿ. ವಿಯರ್ಡ್ ಅನ್ಸ್ಬೋದು ಕಣ್ಣೊಳಗಡೆ ಕೈ ಹಾಕ್ತಾ ಇದ್ದೀವಿ ಅಂತ, ಬಟ್ ಕಣ್ಣ ಹಿಂಗ ಅಗಲ ಮಾಡಿ ಡನ್. ವೆರಿ ಸಿಂಪಲ್, ಈ ಲೆನ್ಸ್ ಹೊರಗಡೆ ಬಂತು. ಇನ್ನು ನೆಕ್ಸ್ಟ್ ಇದನ್ನ ಏನ್ ಮಾಡಬೇಕು, ಪಕ್ಕಕ್ಕಿಡ್ಬೇಕು. ಆಯ್ತು. ಸೊ ನೋಡಿ, ಎರಡ್ ಲೆನ್ಸ್ ಕೂಡ ನೀಟ್ ಆಗಿ ಬಂದಿದೆ. ಇನ್ನ ಈ ಲೆನ್ಸ್ ನ ನಾನು ಯೂಸ್ ಮಾಡ್ಬೋದು, ಇನ್ನೊಂದ್ಸತಿ ಇಡೋಣ, ನಾಳೆ ಯೂಸ್ ಮಾಡೋಣ ಅಂದ್ರೆ ನನ್ನ ಕಣ್ಣು ಡ್ಯಾಮೇಜ್ ಆಗುತ್ತೆ. ಸೊ ಆತರ ಮಾಡಬಾರ್ದು, ವೆರಿ ಈಸಿ ಅಲ್ವಾ. ಸೊ ಇದಿಷ್ಟು ಲೆನ್ಸ್ ಬಗ್ಗೆ ವಿಚಾರಗಳು. ಐ ಹೋಪ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ಲೆಟ್ ಮೀ ನೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಬಟ್ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ಈ ನ್ಯೂಡ್ ಔಟ್ಫಿಟ್ ಬಂದುಬಿಟ್ಟು ನಾನು ತಗೊಂಡಿರೋದು ಫ್ಲಿಪ್ಕಾರ್ಟಿಂದ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಒಂದು ಬ್ಲಾಗಲ್ಲಿ ಮಾಡಿದ್ದೀನಿ, ಆ ಬ್ಲಾಗ್ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಚೆಕ್ ಮಾಡ್ಬೋದು. ಡೋಂಟ್ ಫರ್ಗೆಟ್, ಇದೀಗ ನಾನು ಮೇಕಪ್ ತೆಗಿಯೋಕ್ಕಿಂತ ಮುಂಚೆ ಲೆನ್ಸ್ನ ತೆಗಿಬೇಕು. ಅದರ ಜೊತೆಗೆ ಏನು ಮಾಡಬೇಕು, ಫೇಸ್ ವಾಶ್ ಎಲ್ಲ ಮಾಡಬೇಕು ಆ್ಯಂಡ್ ಮಾಯಿಶ್ಚರೈಸರ್ ಕೂಡ ಹಚ್ಚಬೇಕು. ಸೊ ಡರ್ಮಾ ವೈಫ್ ಹೈಡ್ರಾ ಕ್ಲೆನ್ಸರ್ ಆ್ಯಂಡ್ ನ್ಯೂಟ್ರಿಡರ್ಮ್ ಅವರ ಮಾಯಿಶ್ಚರೈಸರ್ನ ಮಿಸ್ ಮಾಡದೆ ನೀವು ಚೆಕ್ಔಟ್ ಮಾಡಬೇಕು, ಬಿಕಾಸ್ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್, ನಾನು ಯೂಸ್ ಮಾಡ್ತಾನೆ ಬರ್ತಾ ಇದ್ದೀನಿ. ನನ್ನ ಸ್ಕಿನ್ನ ತುಂಬಾ ಸಾಫ್ಟಾಗಿ ಕೂಡ ಇಟ್ಟಿದೆ. ಹೇಳಿ
ಇವಾಗ ಯಾರ್ಯಾರು ಕಾಂಟ್ಯಾಕ್ಟ್ ಲೆನ್ಸ್ ತಗೋತೀರಾ? ಕೆಲವರಿಗೆ ವಿಚಿತ್ರ ಅನ್ಸ್ಬೋದು, ಕೆಲವರಿಗೆ ಓಕೆ ಸಿಂಪಲ್ ಅಂತಾನೂ ಅನ್ಸ್ಬೋದು. ನನಗಂತೂ ಖಂಡಿತವಾಗ್ಲೂ ಇದನ್ನ ಮೂರನೇ ಯೂಸೇಜ್ ಅಲ್ಲಿ ತುಂಬಾನೇ ಸಿಂಪಲ್ ಅಂತಾನೆ ಅನಿಸ್ತಾ ಇದೆ. ಡೆಫಿನೆಟ್ ಆಗಿ ನಾನು ಪವರ್ ಇರುವಂತ ಕಾಂಟ್ಯಾಕ್ಟ್ ಲೆನ್ಸ್ ಮಾಡಿಸ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟವಾಗಿರುತ್ತೆ, ಈ ಒಂದು ಲುಕ್ ಇಷ್ಟವಾದಲ್ಲಿ ಮಿಸ್ ಮಾಡಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಸದಾ ಹೀಗೆ ನಿಮ್ಮ ಕನ್ನಡತೆಯನ್ನ ಏನ್ ಮಾಡಬೇಕು ಸದಾ ಪ್ರೋತ್ಸಾಹಿಸಬೇಕು. ಲಾಟ್ಸ್ ಆಫ್ ಲವ್.